ಪ್ರೈಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕೃತಿ ಮೂಡಬೆಟ್ಟು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ತನ್ನೂರಿನಲ್ಲಿ ಮತದಾನವನ್ನ ಚಲಾಯಿಸಿದರು. ಸರದಿ ಸಾಲಿನಲ್ಲಿ ನಿಂತು ಕೋಟ ಶ್ರೀನಿವಾಸ್ ಪೂಜಾರಿ ಪತ್ನಿ ಶಾಂತಾ ಹಾಗೂ ಶ್ರುತಿ ಅವರೊಂದಿಗೆ ಮತಗಟ್ಟೆಗೆ ಬಂದು ಮತದಾನ ಮಾಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕ್ಷೇತ್ರದ ಜನತೆ ರಾಷ್ಟ್ರೀಯ ಐಕ್ಯತೆ ಮತ್ತು ಭದ್ರತೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಮತದಾದರು ನನ್ನ ಕೈ ಹಿಡಿಯುತ್ತಾರೆ ಎಂದು ಭರವಸೆ ಇದೆ ಎಂದರು. ಲೋಕಸಭೆ ಚುನಾವಣೆ ಅಂಗವಾಗಿ ಭಾರತೀಯ ಜನತಾ ಪಕ್ಷದ JDS ಬೆಂಬಲಿತ ಅಭ್ಯರ್ಥಿಯಾಗಿ 8 ವಿಧಾನಸಭಾ ಕ್ಷೇತ್ರಗಳ ತಿರುಗಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮತದಾನ ಆಗ್ತಾಯಿದೆ. ನಾನು ನನ್ನ ಕೋಟ್ತೊಟ್ಟು ಗ್ರಾಮ ಪಂಚಾಯತಿನ ಪ್ರಥಮ ಬೂತ್ನಲ್ಲಿ ಇವತ್ತು ಮತಗಟ್ಟೆಯಲ್ಲಿ ನಾನು ನನ್ನ ಕುಟುಂಬದವರು ಮತದಾನ ಮಾಡಿದ್ದೇವೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ವಾರ್ಡ್ನಲ್ಲಿ ಕಂಡಿರುವಂಥ ಅನುಭವಗಳು, ಉತ್ಸಾಹದಲ್ಲಿ ಜನ ಆಸಕ್ತರಾಗಿ ಸ್ವಯಂಪ್ರೇರಿತರಾಗಿ ಬಂದು ಮತ ಹಾಕುವಂಥ ವ್ಯವಸ್ಥೆಗಳು, ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಭದ್ರತೆಗಾಗಿ, ರಾಷ್ಟ್ರದ ಐಕ್ಯತೆಗಾಗಿ, ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಗಾಗಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಮಾಡೋಕ್ಕೆಂಬನ್ನುವಂಥ ಹಮ್ಮರ ಜೊತೆಯಲ್ಲೇ BJP ಅಭ್ಯರ್ಥಿಯಾದ ನಾನು ಸಚಿವನಾಗಿ, ಶಾಸಕನಾಗಿ, ವಿಪಕ್ಷದ ನಾಯಕಿ ಮಾಡಿರುವಂಥ ಕೆಲಸಗಳು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಶ್ಚಯವಾದಂಥ ಗೆಲುವು ನನ್ನದಾಗುತ್ತೆ, BJP ಗೆಲ್ಲುತ್ತೆ, ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಆಶಯಗಳನ್ನು ನಾನು ಹೊಂದಿದ್ದೇನೆ.